ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ವಿಷ್ಣು ಸಹಸ್ರನಾಮವನ್ನ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ನಮಗ್ ಬಾಯಿ ತಿರುಗ್ತಾ ಇಲ್ಲ, ಏನ್ ಮಾಡೋದು, ವಿಷ್ಣು ಸಹಸ್ರನಾಮ ಹೇಳ್ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಷ್ಟೂ ವಿಷ್ಣು ಸಹಸ್ರನಾಮನ ಹೇಳೋದಕ್ಕೆ ಸಮಯ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಕಾರಣಾಂತರಗಳಿಂದ ವಿಷ್ಣು ಸಹಸ್ರನಾಮವನ್ನ ಕಲಿಬೇಕು ಹೇಳ್ಬೇಕು ಅಂತಂದ್ರು ಹೇಳಕ್ ಆಗ್ತಾ ಇರೋದಿಲ್ಲ. ಆದ್ರೆ ಈ ವಿಷ್ಣು ಸಹಸ್ರನಾಮದ ಪೂರ್ತಿ ಪಾರಾಯಣವನ್ನ ಮಾಡಿದಂತಹ ಒಂದು ಪುಣ್ಯವನ್ನ ಈ ನಾಮ ಒಂದು ಕೊಡುತ್ತೆ. ಇದನ್ನ ಹೇಳೋದ್ರಿಂದ ಎಲ್ಲಾ ರೀತಿಯ ತೊಂದರೆಗಳು ದೂರ ಆಗುತ್ತೆ. ವಿಷ್ಣು ಸಹಸ್ರನಾಮವನ್ನ ಹೇಳಿದಷ್ಟು ಪುಣ್ಯ ಬರುತ್ತೆ, ಅಂದ್ರೆ 1000 ನಾಮಗಳನ್ನ ಪಠಿಸಿದಂತಹ ಒಂದು ಪುಣ್ಯ ಬರುತ್ತೆ ಈ ಒಂದು ನಾಮವನ್ನ ಹೇಳೋದ್ರಿಂದ. ಇದನ್ನ ಸಾಕ್ಷಾತ್ ಈಶ್ವರನೇ ಪಾರ್ವತಿಗೆ ಹೇಳಿರ್ತಕ್ಕಂಥದ್ದು, ಅದಕ್ಕೆ ಇದನ್ನ ಈಶ್ವರ ಉವಾಚ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮಕ್ಕೆ ಸಮನಾದ ಈ ಒಂದು ಮಂತ್ರವನ್ನ, ಈ ಒಂದು ಶ್ಲೋಕವನ್ನ 3 ಬಾರಿ ಯಾರು ಹೇಳ್ತಾ ಇರ್ತಾರೋ ಅವ್ರು ಇಡೀ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಪಾರ್ವತಿಗೆ ಸ್ವತಃ ಈಶ್ವರರೇ ಹೇಳಿರೋದ್ರಿಂದ ವಿಷ್ಣು ಸಹಸ್ರನಾಮದಲ್ಲಿ ಇದನ್ನ ಈಶ್ವರ ಉವಾಚ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಇಡೀ ಶ್ಲೋಕಗಳನ್ನ ನಾವು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ತಪ್ಪುಗಳಾಗ್ತಾ ಇರುತ್ತೆ ಅಥವಾ ಸಮಯ ಇರೋದಿಲ್ಲ ಅಂತಂದಾಗ ಇದನ್ನ ಹೇಳಬಹುದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಇದರಲ್ಲಿ ರಾಮ ರಾಮ ಅನ್ನೋದು ರಿಪೀಟ್ ಆಗ್ತಾನೆ ಇರುತ್ತೆ. ರಾಮನನ್ನ ಆ ರೀತಿ ನಾವು ಎಷ್ಟು ಸಲ ಈ ರೀತಿ ನಾವು ಭಾವಿಸ್ಕೊಂಡು ಜಪ ಮಾಡ್ತಾ ಇರ್ತೀವೋ ಆ ರಾಮನಾಮಕ್ಕಿಂತ ಬೇರೊಂದು ಇರೋದಿಲ್ಲ, ಅಷ್ಟು ಶಕ್ತಿಯುತವಾಗಿರುತ್ತೆ ರಾಮನಾಮವನ್ನ ಯಾರು ಸದಾ ಹೇಳ್ತಾ ಇರ್ತಾರೋ ಆ ರಾಮನಂತಹ ಕಲ್ಯಾಣ ಗುಣಗಳು ಅವ್ರಿಗೆ ಬರ್ತಾ ಇರುತ್ತೆ. ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗೆ ಗೌರವನ ಕೊಡ್ತಾ ಇರೋದಿಲ್ಲ, ಬೇಜವಾಬ್ದಾರಿ ಇರುತ್ತೆ, ಹಠ ಇರುತ್ತೆ, ಯಾವುದೋ ಬೇಡವಾದ ವ್ಯಸನಗಳಿಗೆ ಬಲಿ ಆಗ್ತಾ ಇರ್ತಾರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳು ಮಾಡ್ತಾ ಇರ್ತಾರೆ. ಅಂಥದ್ದೆಲ್ಲವನ್ನ ಬಿಡಿಸುವಂತಹ ಅದ್ಭುತವಾದ ನಾಮ ಈ ರಾಮನಾಮ. ಇಂತಹ ಮಂತ್ರವನ್ನ ವಿಷ್ಣು ಸಹಸ್ರನಾಮದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಸ್ವತಃ ಈಶ್ವರನ ಹೇಳಿದ್ದಾರೆ ಅಂತಂದ್ರೆ ಯಾಕೆ ಮಾಡಬಾರ್ದು? ಬೆಳಗ್ಗೆ ಎದ್ದು ವಿಷ್ಣು ಸಹಸ್ರನಾಮವನ್ನು ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ಈ ಒಂದು ನಾಮವನ್ನು 3 ಬಾರಿ ಹೇಳ್ಬೇಕು. ಪೂರ್ಣ ಅವತಾರದ ಈ ಒಂದು ಮಂತ್ರ ಪೂರ್ಣ ಕೃಪೆ ನಮ್ಗೆ ಸಿಗ್ತಾ ಇರುತ್ತೆ. ಯಾರಿಗೆಲ್ಲ ಆಗೋದಿಲ್ವೋ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದಕ್ಕೆ ಈ ಮಂತ್ರವನ್ನ ಪಠನೆ ಮಾಡಬಹುದು. ದಿನ ಪೂರ್ತಿ ಆಗಿಲ್ಲ ಅಂತಂದ್ರು ಅಂದ್ರೆ ಹೇಳಕ್ಕೆ ಆಗಲ್ಲ ಅಂತಂದ್ರು ಈ ನಾಮನ ಪಠನೆ ಮಾಡಬಹುದು. ಇದರಿಂದ ಸಾಕಷ್ಟು ಲಾಭವನ್ನ ಪಡ್ಕೊಳ್ಬಹುದು. ಸಾಧ್ಯವಾದಷ್ಟು ಈ ನಾಮದ ಜೊತೆಗೆ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಅಂತ ಹೇಳ್ಬೋದು.